ಸರ್ಕಾರ ವಿಫಲ ಆಗಿಲ್ಲ, ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದೆ ಸರ್ಕಾರ. ನಮ್ಮ ಸರ್ಕಾರ ಜುಲೈ 2019ಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದನಿಂದ ಇವತ್ತಿನವರೆಗೂ ನಮಗೆ ಸಂಕಷ್ಟಗಳ ಸರ್ಮಾಲದ ಪ್ರಭಾವ ಬಂತು, ಮಳೆ ಆಯಿತು, ಮತ್ತೆ ಕರೋನಾ ಬಂತು, ಮತ್ತೆ ಪ್ರಭಾವ ಬಂತು, ಮಳೆ ಹೆಚ್ಚಾಗಿ ತೊಂದರೆ ಆಯಿತು. ಈ ರೀತಿ ಒಂದಲ್ಲ ಒಂದು ರೀತಿಯಿಂದ ನಮಗೆ ತೊಂದರೆ ಆಗಿದೆ. ಕಳೆದ 2 ವರ್ಷದ ಅವಧಿಯೊಳಗೆ, 1 ವರ್ಷ 9 ತಿಂಗಳ ಅವಧಿಯೊಳಗೆ ನಮ್ಮ ಸರ್ಕಾರಕ್ಕೆ ಒಟ್ಟು ಹಾನಿ ಆಗಿರ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್, ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಕಟ್ಟಡ ಇರ್ಬೋದು, ಇನ್ನುಳಿದಂಥ ರೈತರ ಬೆಳೆ ಹಾನಿ ಆಗಿರ್ಬೋದು, ಎಲ್ಲ ಸೇರಿ ಸುಮಾರು 60,000 ಕೋಟಿಯಷ್ಟು ಹಾನಿ ಆಗಿದೆ. ಇದರ ಜೊತೆಯಲ್ಲಿ ನಮಗೆ ಸರ್ಕಾರಕ್ಕೆ ಬರಬೇಕಾದಂಥ ನಿಗದಿತ ಆದಾಯ ಬರಲಿಲ್ಲ, ಯಾಕಂದರೆ ವ್ಯಾಪಾರ ಉದ್ಯಮ ಕಟ್ಟಾಯಿತು, ಇಂಡಸ್ಟ್ರಿಗಳು ಬಂದಾದವು. ಹೀಗಾಗಿ ಸರ್ಕಾರಕ್ಕೇನು ಆದಾಯ ಬರಬೇಕಾಗಿತ್ತು ಅದು ಕೂಡ ನಿಗದಿತ ಪ್ರಮಾಣದಲ್ಲಿ ಬರಲಿಲ್ಲ. ಹೀಗಾಗಿ ನಾವು ಆರ್ಥಿಕ ಸಂಕಷ್ಟದಲ್ಲಿಯೂ ಇದ್ದೀವಿ. ಅದೇನು ಮುಚ್ಚುಮರಿ ಅಂತ ಪ್ರಶ್ನೆ ಇಲ್ಲ. ಆರ್ಥಿಕ ಸಂಕಷ್ಟದ ಮಧ್ಯವೂ ಕೂಡ ಇದನ್ನು ತೂಗಿಸಿಕೊಂಡು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ಗ್ರಾಮೀಣ ಭಾಗದಲ್ಲಿ ಸರ್ಕಾರಕ್ಕೆ ಲೆಕ್ಕ ಸಿಕ್ಕಿಲ್ಲ. ಇಲ್ಲ, ಓದ್ತೇನೆ ನಾನು. ಗ್ರಾಮೀಣ ಭಾಗದಲ್ಲಿ ಇವತ್ತು ಹಳ್ಳಿಯಿಂದ ವಲಸೆ ಜನ ಏನು ಬಂದರು, ಮಹಾರಾಷ್ಟ್ರಕ್ಕೆ ಹೋದವ್ರು ಬಂದರು, ಗೋವಾಕ್ಕೆ ಹೋದವ್ರು ಬಂದರು, ಬೆಂಗಳೂರಿಗೆ ಹೋದವ್ರು ಬಂದರು, ಮಂಗಳೂರಿಗೆ ಹೋದವ್ರು ಬಂದರು, ಬರೋ ಮುಂದೆ ಅವ್ರು ಕರೋನಾ ತೊಗೊಂಡೇ ಬಂದರು. ಹೀಗಾಗಿ ಹಳ್ಳಿಗಳಿಗೆ ಹಬ್ಬಿಬಿಡ್ತು. ವಲಸೆ ಕಾರ್ಮಿಕರೇನು ತಿರುಗಿ ಹಳ್ಳಿಗಳಿಗೆ ಬಂದರು, ಅವರಿಂದ ಒಬ್ಬರಿಂದ ಒಬ್ಬರಿಗೆ ಹಬ್ಬತಕ್ಕಂಥದ್ದಾಗಿದೆ. ಟೆಸ್ಟಿಂಗ್ ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ, ಕೆಪಾಸಿಟಿ ಮೀರಿ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ, ಆದರೂ ಕೂಡ ಕಂಟ್ರೋಲ್ ಆಗ್ತಾಯಿಲ್ಲ, ಹೆಚ್ಚು ಹಳ್ಳಿಗಳಲ್ಲಿ ಪಸರಿತಾಗಿದೆ. ಅದಕ್ಕಾಗಿಯೇ ಇವತ್ತು ನಾವು ಹಳ್ಳಿಗಳ ಬಗ್ಗೆ ಜಾಗೃತಿ ಮೂಡ್ತಕ್ಕಂಥದ್ದು ಪ್ರಯತ್ನ ಮಾಡಿದರೂ ಕೂಡ ಮದುವೆ ಮಾಡ್ತಾಯಿದ್ದಾರೆ. ಎಷ್ಟು ಮದುವೆ ಮಾಡ್ಯಾರ ಅಷ್ಟು ಮದುವೆ ಮಾಡಿದವ್ರಿಗೆ ಬಂದದ್ದು, ಮದುವೆಗೆ ಅಟೆಂಡ್ ಮಾಡಿದವ್ರಿಗೆ ಬಂದದ್ದು.